ನಾಳೆ ಶಾಸಕರ ಜೊತೆ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಸಿಎಂ ಸಭೆ ಕರೆದಿರೋದು ಯಾಕ್ ಗೊತ್ತಾ ನ್ಯೂಸ್ 8 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ बेंगलूरु ना यल्ला शासकर जोते सभेयन्न करेदिद्दारे मुख्यमंत्रिगळु नाळे बेंगलूरु लाक्डौन माडुवंत विचारक्के संबंधपट्टंते मत्तोंदु विचार इदे न्यूस 8 नल्लि एक्स्क्लूसिव आदंत माहितियन्न निम्म मुंदे इड्तीवि न्यूस 8 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಏನದು ಅಂದ್ರೆ ನಾಳೆ ಲಾಕ್ ಡೌನ್ ವಿಚಾರದ ಜೊತೆಗೆ ಮತ್ತೊಂದು ಪ್ರಮುಖವಾದಂತ ವಿಚಾರ ಇದೆ ಏನ ವಿಚಾರ ಯಾವ ಕಾರಣಕ್ಕೋಸ್ಕರ ಹಾಗಾದ್ರೆ ಬೆಂಗಳೂರಿನ ಶಾಸಕರ ಜೊತೆ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದರ ಕಂಪ್ಲೀಟ್ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ ನ್ಯೂಸ್ 8 ಪ್ರಮುಖವಾಗಿ ಕೋವಿಡ್ ಆಸ್ಪತ್ರೆಗಳ ಅವ್ಯವಸ್ಥೆ ಬಗ್ಗೆ ಚರ್ಚೆ ಆಗುತ್ತೆ ಆಸ್ಪತ್ರೆಗಳ ಅವ್ಯವಸ್ಥೆಯನ್ನ ಬಿಚ್ಚಿಟ್ಟಿದ್ವಿ ನ್ಯೂಸ್ 8 ಕನ್ನಡದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿದೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ ಆಸ್ಪತ್ರೆಗಳಲ್ಲಿ ಸ್ಪೆಷಲಿ ಇನ್ ಬೆಂಗಳೂರು ವಿಕ್ಟೋರಿಯಾ ರಾಜೀವ್ ಗಾಂಧಿ ಆಸ್ಪತ್ರೆಗಳಲ್ಲಿ ಆ ಒಂದು ಅವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೇ ನಾವು ವಿತರಿಸಿದ್ವಿ ಇದನ್ನ ಯಾವ ರೀತಿಯಾಗಿ ನೋಡಿಕೊಳ್ತಾ ಇದೆ ಯಾವ ರೀತಿಯಾಗಿ ನೋಡುತ್ತೆ ಸರ್ಕಾರ ಸುಮ್ಮನೆ ಇಲ್ಲಿ ನಾವು ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಕೊರೋನಾ ನಿರ್ವಹಿಸಿದ್ದೇವೆ ಅಂತ ಹೇಳ್ತಾ ಇದರಲ್ಲ ಕೊರೋನಾ ರೋಗಿಗಳಿಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೇ ನಾವು ಪ್ರಚಾರವನ್ನ ಮಾಡಿದ್ವಿ ಕೋವಿಡ್ ಆಸ್ಪತ್ರೆಗಳ ಸಮಸ್ಯೆ ಬಗ್ಗೆ ಶಾಸಕರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ ಆಯಾ ಕ್ಷೇತ್ರದ ಕೋವಿಡ್ ಆಸ್ಪತ್ರೆಗಳ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮಾಡುತ್ತಾರೆ ಬೆಡ್ ಕೊರತೆ ಆಗಿರಬಹುದು ಮೂಲ ಸೌಲಭ್ಯ ಸಮಸ್ಯೆ ಬಗ್ಗೆ ಆಗಿರಬಹುದು ಸಮಾಲೋಚನೆಯನ್ನ ಮಾಡಲಾಗುತ್ತೆ सरकारी नरक एंब शीर्षिके अडियल्लि वरदियन्न प्रसार माडिद्वि न्यूस 18 वरदि बेन्नल्ले एच्चेत्तुकोंडिदे सरकार कोविड आस्पत्रेगळ अव्यवस्थे सरिपडिसुवंते चर्चेयन्न माडिदंत विचारक्के संबंधपट्टंते अंतू इंतू ईग सरकार आ ओंदु निट्टिनल्लि चर्चेयन्न माडि क्रमवन्न कैगोळ्ळुवंत निट्टिनल्लि मुंदागिरुवंतद्दु ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಸಂಘದ ಅಧ್ಯಕ್ಷರಾಗಿರುವಂತ ಸೋಮಶೇಖರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಲಾಕ್ ಡೌನ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಕ್ ಡೌನ್ ಮಾಡಬೇಕಾ ಬೇಡವಾ ಅಂತ ಅವರು ಕೂಡ ಅಭಿಪ್ರಾಯವನ್ನ ಹೇಳಿಕೊಸ್ಕರ ಅವರನ್ನ ಸಂಪರ್ಕ ಮಾಡಿದ್ದೀವಿ ಸೋಮಶೇಖರ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಮತ್ತೊಮ್ಮೆ ಈಗ ಬೆಂಗಳೂರಿನಲ್ಲಿ ಲಾಕ್ ಡೌನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯತಾ ಇದೆ ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ ಸರ್ ಖಂಡಿತ ಲಾಕ್ ಡೌನ್ ಮಾಡಲೇಬೇಕು ಸರ್ ಯಾಕೆ ಅಂದ್ರೆ ಮನುಕುಲ ಸಂತತಿನ ಉಳಿಸಿಕೊಳ್ಳೋದಕ್ಕೋಸ್ಕರ ಆದ್ರೂ ಲಾಕ್ ಡೌನ್ ಮಾಡಲೇಬೇಕಾಗಿದೆ ಯಾಕೆ ಅಂದ್ರೆ ಮಾಧ್ಯಮಗಳಲ್ಲಿ ಕೊರೋನಾ ಬಗ್ಗೆ ತುಂಬಾ ಜಾಗೃತಿ ಕ್ರಮಗಳನ್ನು ತಿಳಿಸ್ತಾ ಇದ್ದೀರಿ ಆದರೂ ಕೂಡ ಈ ರಾಜಕಾರಣಿಗಳು ಕೊರೋನಾ ಅಂದ್ರೆ ಏನೋ ಒಂದು ಸಣ್ಣ ವೈರಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇದು ನಿಜಕ್ಕೂ ಕೂಡ ಮನುಕುಲನೇ ಸಂತತಿನ ಸರ್ವನಾಶ ಮಾಡೋದಕ್ಕೆ ಅಂತ ಹೇಳಿ ಬಂದಿರುವಂತ ವೈರಸ್ ಅನ್ನೋದು ಗೊತ್ತಿದ್ರೂ ಕೂಡ ಅಸಡ್ಡೆತನ ತೋರಿಸುವಂತ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಜನಗಳ ಮೇಲೆ ಎತ್ತಾಕ್ತಿದ್ದಾರೆ ಯಾಕೆ ಅಂದ್ರೆ ಇವರ ಸರ್ಕಾರದ ನಿರ್ಲಕ್ಷ್ಯತೆ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ಕಳೆದ ಬಾರಿ ಲಾಕ್ ಡೌನ್ ಮಾಡಿದಂತ ಸಂದರ್ಭದಲ್ಲಿ ಏನು 56 ದಿನ ಲಾಕ್ ಡೌನ್ ನ ಮಾಡಿದ್ರು ಇನ್ನೂ ಒಂದು ತಿಂಗಳು ಮಾಡ್ಬಿಟ್ಟಿದ್ರೆ ಖಂಡಿತ ಈ ಒಂದು ಕೊರೋನಾ ಕಂಟ್ರೋಲ್ ಬಂದ್ಬಿಟ್ಟಿರೋದು ಇವರ ಒಂದು ಸರ್ಕಾರ ನಡೆಸೋದಕ್ಕೆ ಆರ್ಥಿಕ ಇಂಜರಿತ ಕಾರಣದಿಂದ ಮೊದಲು ಮಧ್ಯವಸನಿಗಳಿಗೆ ಆಹ್ವಾನ ಕೊಟ್ಟು ಲಾಕ್ ಡೌನ್ ನ ತೆರವುಗೊಳಿಸೋದ್ರ ಮುಖಾಂತರ ಹಂತಂತವಾಗಿ ಲಾಕ್ ಡೌನ್ ನ ತೆರವುಗೊಳಿಸಿದ್ರು ಖಂಡಿತ ಅದರಲ್ಲೂ ಕೂಡ ಮಾಧ್ಯಮದವರು ಹೇಳ್ತಾನೆ ಬಂದ್ರು ಮತ್ತೆ ಜನಸಾಮಾನ್ಯರು ಕೂಡ ಹೇಳಿದ್ರು ಖಂಡಿತ ಲಾಕ್ ಡೌನ್ ತೆರವುಗೊಳಿಸಬೇಡಿ ನಾವು ಸ್ವಲ್ಪ ದಿನ ಮುಂದುವರಿಸಿ ಕೊರೋನಾ ಕಂಟ್ರೋಲ್ ಬರ್ತದೆ ಅಂತ ಹೇಳಿ ಆದ್ರೆ ಈ ಸಾರಿಗೆ ಸಚಿವರಾಗಿರ್ಬೋದು ಮತ್ತೆ ಕಾರ್ಮಿಕ ಸಚಿವರಾಗಿರ್ಬೋದು ಮತ್ತೆ ನಮ್ಮ ಆರೋಗ್ಯ ಸಚಿವರಾಗಿರ್ಬೋದು ಇವರೆಲ್ಲರ ಒಂದು ನಿರ್ಲಕ್ಷ್ಯತೆಯಿಂದಾಗಿ ಇವತ್ತು ಕೊರೋನಾ ಈ ಒಂದು ಮಟ್ಟಕ್ಕೆ ಬಂದು ನಿಂತಿರೋದಕ್ಕೆ ಮೂಲ ಕಾರಣ ಆಗಿರೋದ್ರಿಂದ ನಿಜವಾಗ್ಲೂ ಲಾಕ್ ಡೌನ್ ಮಾಡಲೇಬೇಕಾಗ್ತದೆ ಇವರು ಲಾಕ್ ಡೌನ್ ತೆರವುಗೊಳಿಸಿದ್ರೂ ಕೂಡ ನಿಜವಾಗ್ಲೂ ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಜೀವನ ಅತಂತ್ರ ಸ್ಥಿತಿಗೆ ಹೋಗಿದೆ ಸರ್ ಒಂದು ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ
ಸಂಪಾದನೆ ಆಗೋ ದುಡ್ಡೆಲ್ಲ ಗ್ಯಾಸ್ ಮತ್ತೆ ಪೆಟ್ರೋಲ್ ಡೀಸೆಲ್ ಗೆ ಸುರಿತಾ ಇದ್ದಾರೆ ಲಾಕ್ಡೌನ್ ಮಾಡಬೇಕು ಸರ್ಕಾರ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ इनो लॉकडाउन विचार के संबंध पट्टंते तोरुस्ता इद्वि इन्नु ओंदु केलवोंदु कडे अंतू ईग आल्रेडी लॉक आगिदे डीवीजी रस्तेय मुंभागदिंद नम्म प्रतिनिधि सौम्य नेरे संपर्कदल्लि जॉयन आगिद्दारे अल्लि याव रीति आगिदे परिस्थिति अन्नोदन्न हेळ्ता होग्तारे नोडोण सौम्य हेगिदे लॉकडाउन ना माडबेका बेडवा अन्नुव विचारक्के संबंधपट्टंते चर्चे आरंभवागिदे नीविरुवंत कडेयल्लि याव्याव रीतियादंत समस्ये इदे हेगिदे ईग अल्लि परिस्थिति ಪೃಥ್ವಿ ಲಾಕ್ಡೌನ್ ಬೇಕಾ ಬೇಡವಾ ಅನ್ನುವಂತ ಚರ್ಚೆ ಎಲ್ಲಾ ಕಡೆ ಆಗ್ತಾ ಇದೆ ಒಂದು ಕಡೆ ವ್ಯಾಪಾರ ಇಷ್ಟವರೆಗೆ ಇರಲಿಲ್ಲ ನಿಧಾನಕ್ಕೆ ಹೊಸದಾಗಿ ಶುರು ಮಾಡಿದೀವಿ ಇಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಮಾಡೋದು ಸರಿನಾ ಅನ್ನೋ ಪ್ರಶ್ನೆ ಮತ್ತೊಂದು ಕಡೆ ಎಷ್ಟೊಂದು ಕೇಸಸ್ ಜಾಸ್ತಿ ಆಗ್ತಾ ಇದೆ ಜನರ ಸೇಫ್ಟಿ ಇಂಪಾರ್ಟೆಂಟ್ ಹಾಗಿದ್ರೆ ಲಾಕ್ಡೌನ್ ಇಂದ ನಿಜವಾಗ್ಲೂ ಇದಕ್ಕೆ ಪರಿಹಾರ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಸೋ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದಿನಸಿ ಅಂಗಡಿ ವ್ಯಾಪಾರಿಗಳಿದ್ದಾರೆ ಅವರನ್ನ ಕೇಳೋಣ ನಿಮಗೆ ಏನು ಅನ್ಸುತ್ತೆ ಸರ್ವ್ಯ ಈಗ ಲಾಕ್ಡೌನ್ ಮಾಡೋದು ಒಳ್ಳೇದಾ ಅಲ್ವಾ ಲಾಕ್ಡೌನ್ ಇವಾಗ ಮಾಡಿದ್ರೆ ತುಂಬಾ ಒಳ್ಳೇದು ಜನಗಳ ಜೊತೆಗಳಲ್ಲಿ ಆಟ ಆಡೋ ಬದಲು ಎಲ್ಲರಿಗೂ ಆರೋಗ್ಯದಿಂದ ಇರ್ತಾರೆ ಇವಾಗ ಲಾಕ್ಡೌನ್ ಮಾಡ್ದಿರೋದ್ರೆ ಸಾಯೋರು ಜಾಸ್ತಿ ಆಗ್ತಾರೆ ಅದಕ್ಕೆ ಇನ್ನು ಮೆಡಿಸಿನ್ ಕೂಡ ಕಂಡಿರದಿಲ್ಲ ಅದರಿಂದ ನಾವು ಅಂಗಡಿ ತಕ್ಕೊಂಡಿರೋದು ನಾವು ನಾಳೆಯಿಂದ ಲಾಕ್ಡೌನ್ ಮಾಡ್ತಾ ಇದೀವಿ ಅಂಗಡಿ ಎಲ್ಲ ಮುಚ್ಚತಾ ಇದೀವಿ ಯಾಕೆಂದ್ರೆ ಇಲ್ಲಿ ವ್ಯಾಪಾರನು ಇಲ್ಲ ಜನಗಳು ಬಂದು ಭಯ ಬೀಳ್ತಾರೆ ತಿನ್ನಕ್ಕೂನು ಅದರಿಂದ ನಾವು ಏನು ಮಾಡೋದಿಲ್ಲ ನಾಳೆಯಿಂದ ನಾವು ಬಂದ್ ಮಾಡ್ತಾ ಇದೀವಿ ಇಲ್ಲಿ ಸುತ್ತಲೂ ಎಲ್ಲರಿಗೂ ಕರೋನಾ ಇದೆಲ್ಲ ಬಂದು ಎಲ್ಲಾ ಕಡೆನೂ ರೋಡ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ ದಯವಿಟ್ಟು ಅದರಿಂದ ಲಾಕ್ಡೌನ್ ಮಾಡಿದ್ರೆ ಒಳ್ಳೆಯದು ಸೋ ಎಲ್ಲೋ ಒಂದ ಕಡೆ ವ್ಯಾಪಾರಿಗಳು ತಾವೇ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಮಾಡೋದಕ್ಕೆ ಒಂದಷ್ಟು ಕಡೆ ಮುಂದಾಗ್ತಾ ಇದ್ದಾರೆ ನಮ್ಮ ಜೊತೆ ದಿನಸಿ ಅಂಗಡಿ ವ್ಯಾಪಾರಿ ಒಬ್ಬರು ಇದ್ದಾರೆ ಅವರನ್ನ ಕೇಳೋಣ ನಿಮಗೆ ಏನು ಅನ್ಸುತ್ತೆ ಮೇಡಂ ಇವಾಗ ಲಾಕ್ಡೌನ್ ಮಾಡೋದು ಸರಿನಾ ಅಲ್ವಾ ಹೌದು ಅಂದ್ರೆ ಏನು ಇಲ್ಲ ಅಂದ್ರೆ ಯಾಕೆ ಬೇಡ ಅಂತ 100% ಮೇಡಂ ಲಾಕ್ಡೌನ್ ಮಾಡಲೇಬೇಕು ಇವಾಗ ಫಸ್ಟ್ ಟೈಮ್ ಲಾಕ್ಡೌನ್ ಮಾಡಿದಾಗ ಆ ಚೈನ್ ಲಿಂಕ್ ಏನಾಯ್ತು ಸ್ಪ್ರೆಡ್ ಆಗೋದು ಕಟ್ ಆಯ್ತು ಸೋ ಹಾಗಾಗಿ ಎಲ್ಲ ಒಂದು ನಿಯಂತ್ರಣದಲ್ಲಿ ಇತ್ತು ಈಗ ಲಾಕ್ಡೌನ್ ಓಪನ್ ಆದ್ಮೇಲೆ ಸ್ಪ್ರೆಡ್ ಕೇಸಸ್ ಜಾಸ್ತಿ ಆದಿ ಕಮ್ಯುನಿಟಿ ಸ್ಪ್ರೆಡ್ ಗೆ ಅದು ಟರ್ನ್ ಆಗ್ತಾ ಇದೆ ಹಾಗಾಗಿ ವಿ ಹೋಪ್ ಅದು ಚೈನ್ ಲಿಂಕ್ ಕಟ್ ಆಗಬೇಕು ಅಂದ್ರೆ ಡೆಫಿನೆಟ್ ಆಗಿ ಅಗೇನ್ ವಿ ಹ್ಯಾವ್ ಟು ಲಾಕ್ ಡೌನ್ ಸೋ ಹಾಗಾಗಿ ಗವರ್ನಮೆಂಟ್ ಏನು ಇವಾಗ ಅದರ ಬಗ್ಗೆ ತಗೊಳ್ತಾ ಇಲ್ಲ ಅಂತ ಇವಾಗ ನಾವೇ ಸ್ವಯಂ ಪ್ರೇರಿತವಾಗಿ ನಮ್ದು ಮಾರ್ನಿಂಗ್ 9 ಟು 9 ಇಸ್ ದಿ ಶಾಪ್ ನಾವೇ ಇವಾಗ 1 ಗಂಟೆ ತಂಕ ಮಾಡಿ ನಾವು ನಮ್ಮ ಸೇಫ್ಟಿ ನೋಡ್ಕೊಳ್ಳೋದಕ್ಕೋಸ್ಕರ ವಿ ಆರ್ ಡೂಯಿಂಗ್ ದಟ್ ಸೋ ಒಂದ ಸಲ ಮೊದಲು ಲಾಕ್ ಡೌನ್ ಇದ್ದಾಗ ಏನು ಕಂಪ್ಲೀಟ್ ಆಗಿ ವ್ಯಾಪಾರ ಎಲ್ಲ ಕ್ಲೋಸ್ ಆಗಿತ್ತು ಮತ್ತೆ ಓಪನ್ ಆದಾಗ ನೀವು ಹೊಸದಾಗಿ ಇನ್ವೆಸ್ಟ್ ಮಾಡಿ ಮತ್ತೆ ಏನು ಐಟಮ್ಸ್ ಎಲ್ಲ ತಂದು ಹಾಕಬೇಕಾಗಿ ಬಂತು ಈಗ ಮತ್ತೆ ಲಾಕ್ ಡೌನ್ ಅಂದ್ರೆ ನಿಮ್ಮ ಬಿಸಿನೆಸ್ ಗೆ ಹೊಡೆತ ಕೊಡುತ್ತೆ ಅಂತ ಅನ್ಸಲ್ವಾ ಇಲ್ಲ ಮೇಡಂ ಆ ತರ ಅನ್ಸಲ್ಲ ಇರೋದ್ರಲ್ಲಿ ಗಂಜಿನೋ ಏನೋ ಅಂತ ತಿನ್ಕೊಂಡಿರೋಣ ನಮಗೆ ಏನೋ ಸೇವಿಂಗ್ಸ್ ಅಂತ ನಾವು ಏನು ಎತ್ತಿಟ್ಟಿರ್ತೀವೋ ಅದನ್ನ ಇನ್ವೆಸ್ಟ್ ಮಾಡಿ ಯಾಕೆಂದ್ರೆ ಇದು ಒಂದು ವರ್ಷ ಎರಡು ವರ್ಷ ದಿಸ್ ಇಸ್ ಆರ್ ಫುಡ್ ರೆಗ್ಯುಲರ್ ಆಗಿ ನಾವು ಜೀವನ ಇರೋವರೆಗೂ ನಮ್ಗೆ ಬೇಕೇ ಬೇಕು ಮಾಡಲೇಬೇಕು ಕಷ್ಟನ ಸುಖನ ಎಲ್ಲಿಂದನ ತಂದ ಹಾಕಿ ಮಾಡಿ ನಮ್ಮ ಜೀವನಾನು ಉಳಿಸ್ಕೋಬೇಕು ನಮ್ಮ ಜೀವನ ಮಾಡಬೇಕು ಸೋ ಜನಗಳು ಇಲ್ಲಿ ಬಂದು ವ್ಯಾಪಾರ ಮಾಡೋತ್ತಿಗೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಲಾಕ್ಡೌನ್ ಅನ್ನೋದು ಅವರಿಗೂ ಅನುಕೂಲಕರ ಅಂತ ಅನ್ಸುತ್ತಾ 100% ಮೇಡಂ 100% ಯಾಕಂದ್ರೆ ಅವ್ರು ಬದುಕಿದ್ರ ಅಲ್ವಾ ಇರೋದ್ರಲ್ಲಿ ಇರೋ ಟೈಮಿಂಗ್ಸ್ ಅಲ್ಲಿ ಏನಿದೆಯೋ ಏನ್ ಸಿಗುತ್ತೋ ಅದನ್ನ ತಗೊಂಡು ಹೋಗ್ತಾರೆ ಇದ್ರಲ್ಲಿ ತಿನ್ಬಿಟ್ಟು ಖುಷಿಯಾಗಿರ್ತಾರೆ ಅಟ್ ಲೀಸ್ಟ್ ಇವಾಗ ನೋಡಿ ಇವತ್ತು ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತದೆ ಎಷ್ಟು ಟೆನ್ಷನ್ ಇಂದ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಇಟ್ಸ್ ರಿಯಲಿ ಹೈ ರಿಸ್ಕ್ ಸೋ ಜೀವ ಉಳಿದಿದ್ರೆ ವ್ಯಾಪಾರ ಅನ್ನೋದು ಯಾವತ್ ಬೇಕಿದ್ರೂ ನಾವು ಶುರು ಮಾಡಬಹುದು ಸೋ ನೀವಾಗ ನೀವೇ ಸರ್ಕಾರದ ಕಡೆಯಿಂದ ಲಾಕ್ಡೌನ್ ಇಂಪೋಸ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ನಾವೇ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಮಾಡ್ತೀವಿ ಅಂತ ಅನೇಕ ವ್ಯಾಪಾರಿಗಳು ಮುಂದೆ ಬರ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಈ ಕಮ್ಯುನಿಟಿ ಸ್ಪ್ರೆಡ್ ನ ಭಯ ಜನರಲ್ಲಿ ತುಂಬಾ ಆಳವಾಗಿ ಬೇರೂರ್ತಾ ಇದೆ ಅಂತ ಅನ್ಸುತ್ತೆ ಪೃಥ್ವಿ ಓಕೆ ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಎಸ್ ವೀಕ್ಷಕರು ಗಮನಿಸ್ತಾ ಇದ್ರಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಲಾಕ್ಡೌನ್ ಮಾಡಲೇಬೇಕು ಆ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬೇಕು ಅಂದ್ರೆ ಲಾಕ್ಡೌನ್ ಅನಿವಾರ್ಯತೆ ಎದ್ದು ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ ಅಂತ ಹೇಳ್ತಾ ಇದ್ರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರು ಕ್ಯಾಬ್ ಚಾಲಕರನ್ನ ಕೂಡ ನಮ್ಮ ಪ್ರತಿನಿಧಿ ಥಾಮಸ್ ಮಾತನಾಡಿಸಿದ್ದಾರೆ ನೋಡ್ಕೋಬೋದು ಸರಿ ಸುಮಾರು 2.5-3 ತಿಂಗಳುಗಳ ಕಾಲ ಲಾಕ್ಡೌನ್ ನಿಂದ ಬೇಸತ್ತಿದಂತ ಬೆಂಗಳೂರಿಗರಿಗೆ ಮತ್ತೊಂದು ಲಾಕ್ಡೌನ್ ನ ಬಿಸಿ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಅನುಮಾನಗಳು ಕಾಡ್ತಾ ಇದಾವೆ ಲಾಕ್ಡೌನ್ ಆಗುತ್ತೋ ಸೀಲ್ ಡೌನ್ ಆಗುತ್ತೋ ಚರ್ಚೆಗಳು ನಡೀತಾ ಇದಾವೆ ಇದರ ನಡುವೆ ನಾವೀಗ ಮೆಜೆಸ್ಟಿಕ್ ನಲ್ಲಿದ್ದೇವೆ ಈ ಒಂದು ಭಾಗದಲ್ಲಿರುವಂತಹ ಆಟೋ ಡ್ರೈವರ್ಗಳು ಮತ್ತೆ ಆಟೋ ಓಲಾ ಊಬರ್ ನಡೆಸುವಂತ ಚಾಲಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂತಹ ಅದನ್ನು ಮತ್ತೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ
ನಾವು ನೇರವಾಗಿ ಆಟೋ ಚಾಲಕರನ್ನ ಮಾತನಾಡಿಸ್ಬಿಡ್ತೀವಿ ಏನ್ ಹೇಳ್ತಾರೆ ಅಂತ. ಸರ್, ಈಗ ಮತ್ತೆ ಲಾಕ್ಡೌನ್ ಅನ್ನ ಜಾರಿ ಮಾಡಬೇಕೋ ಬೇಡ ಅಂತ ಮಾತುಗಳು ನಡೀತಾ ಇದೆ, ನಿಮ್ ಪ್ರಕಾರ ಏನ್ ಸರ್? ಸರ್, ಮಾಡಿದ್ರು ಒಳ್ಳೇದು. ಈಗಿನ ಕಾಲದಲ್ಲಿ 200 ರೂಪಾಯಿ 150 ರೂಪಾಯಿ ಸಂಪಾದನೆ ಮಾಡಕ್ ಆಯ್ತಾ ಇಲ್ಲ ಒಂದ್ ದಿವಸಕ್ಕೆ. ಈ ನೆಂಟಿ ಗ್ಯಾಸ್ ಹಾಕೊಂಡು ಗ್ಯಾಸ್ ರೇಟ್ ಏನ ಕಮ್ಮಿ ಆಗಿರೋದಕ್ಕೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಇನ್ನು 70-80 ರೂಪಾಯಿ ಆಗಿದೆ. ಏನ್ ನೋಡ್ತಿದ್ರೆ ಎಂಟು ಮಕ್ಳಿಗೆ ಏನ್ ತಾಣ ಸಾಕೋದು, ಮನೆ ಬಾಡಿಗೆ ಕಟ್ಟೋದೇನು? ಬೆಳಿಗ್ಗೆ 6 ಗಂಟೆ ಬಂದು ನಿಲ್ಲಿಸಿರೋದು ಗಾಡಿ, ಇನ್ನೂ ಎತ್ತಿಲ್ಲ, ಇನ್ನೂ ಬಾಡಿಗೆ ಬಂದಿಲ್ಲ. ಸರ್ಕಾರ ನೋಡ್ರೆ 5000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವ್ರೆ, 40 ಸಾವಿರ ಇನ್ನೂ ಬಂದಿಲ್ಲ. 5000 ರೂಪಾಯಿ ಇನ್ನು ಯಾರಿಗೂ ಬರೋದಿಲ್ಲ. ಅದು ಸುಮ್ಮನೆ ಅದೆಲ್ಲ ಸುಳ್ಳು ಮಾಹಿತಿ ಕೊಡೋ, 2 ರೂಪಾಯಿ ಕೊಟ್ಟಿರೋದು. ಅದು ಸುಮ್ಮನೆ ಲಾಕ್ಡೌನ್ ಮಾಡೋದೇ ಬೆಸ್ಟ್. ಲಾಕ್ಡೌನ್ ಮಾಡ್ರೆ ಒಳ್ಳೆ ಸರ್, ಯಾಕಂದ್ರೆ ದುಡಿಮೆ ಕಷ್ಟ ಆಗುತ್ತೆ. ಜೀವ ಉಳಿದ್ರೆ ತಾನೇ ದುಡಿಮೆ ಇರೋಕೆ ಮಾಡೋದು ಮಾಡಕ್ ಐತೆ. ಇಡೀ ಜಗತ್ತಿಗೆ ಬಂದಿದೆ ಅಂದ್ಮೇಲೆ 10-15 ದಿವಸ ಸುಧಾರಿಸ್ಕೊಂಡ್ಲೇಬೇಕು. ನೀವು ಲಾಕ್ಡೌನ್ ಅಲ್ಲ ಸರ್, ನೀವು ಲಾಕ್ಡೌನ್ ಫಸ್ಟ್ ಕಂಟಿನ್ಯೂ ಆಗಿ 3 ತಿಂಗಳು ಮಾಡಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಸೆಂಟ್ರಲ್ ನೀವು 1 ತಿಂಗಳು ಬಿಟ್ಟು ಯಾವಾಗ ಬ್ರಾಂದಿ ಅಂಗಡಿ ಓಪನ್ ಮಾಡಿದ್ರು ಅವಾಗ 150 ಕೋಟಿ ಲಾಭ ಬಂತು ಅಂತ ತಕ್ಷಣ ಎಲ್ಲ ಏನಲ್ಬಿಟ್ರು, ಬಡವ್ರು ಯಾರಿಲ್ಲ, 150 ಕೋಟಿ ಲಾಭ ಬಂದಿದೆ, ಎಲ್ಲರತ್ರ ದುಡ್ಡು ಅನ್ನೋದು ಮೆಂಟಲ್ ಆಗೋಯ್ತು, ಬೇರೆ ಏನಿಲ್ಲ. ಹಂಗೆ ಪ್ರಾಬ್ಲಮ್ ಇದೆ ಸರ್ಕಾರದಲ್ಲಿ. 5000 ಕೊಟ್ಬಿಟ್ರೆ 5000 ಏನು ಬರಲ್ಲ, ಏನ್ ಬರುತ್ತೆ 5000 ಏನಾಗ ಬರುತ್ತಾ? ಇಡೀ ದೇಶದಲ್ಲಿ ಎಲ್ಲ ಸರ್ಕಾರದಲ್ಲೂ ಕೊಡ್ತಾರೆ, ಕೇರಳಲ್ಲಿ ಕೊಟ್ಟಾರೆ, ತಮಿಳ್ನಾಡಲ್ಲಿ ಕೊಟ್ಟಾರೆ, ಎಲ್ಲ 10,000 ಕೊಟ್ಟಾರೆ. ಅವ್ರು ತಿಂಗಳು ಕೊಡ್ತಾರೆ, ನೀವು 3 ತಿಂಗಳು ಯಾವುದೋ ಒಂದು 5000 ಕೊಟ್ಬಿಟ್ಟು 40,000 ಜನಕ್ಕೆ ಬಂದಿದೆ. ಇನ್ನು ಇರೋ 4.5 ಲಕ್ಷ ಜನದಲ್ಲಿ 5000 ಬಂದ್ಬಿಟ್ರೆ ಸಾಕ? ಲಾಕ್ಡೌನ್ ಮಾಡೋದು ಒಳ್ಳೇದು. ಎಷ್ಟು ಅದು ಈ ಕಾಯಿಲೆ ಎಲ್ಲಿವರೆಗೆ ನಿಲ್ಲಾಗುತ್ತೋ ಅಲ್ಲಿವರೆಗೂ ನೋಡಿ, ಒಂದೇ ಇಲ್ಲ ನಮಗೆ ತೊಂದರೆ ಇಲ್ಲ. ನಾವು ಹೇಳಿದಿಷ್ಟೇ, ನಮಗೆ ಸಾಲ ಕೊಟ್ಟಿರುವಂತ ಜನಾಂಗ ಸ್ವಲ್ಪ ತರ್ಕೊಳ್ಳಿ ಅಷ್ಟೇ, ಅಷ್ಟು ಬಿಟ್ಟು ನಮಗೆ ಸರ್ಕಾರ ಕೊಟ್ಟಿರೋ ಸಾಕು. ಇವ್ರು ಯಾರು ಹೇಳ್ತಾರವ್ರು ಯಾರು, ಎಲ್ಲಾರು ಸ್ವಂತ ಮನೆಯವರು ಯಾರು ಇಲ್ಲ ಅನ್ಸುತ್ತೆ, ಎಲ್ಲ ಬಾಡಿಗೆ ಮನೆಯವರು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ 3 ತಿಂಗಳು ಇನ್ನ ಕಟ್ಟಿರಲ್ಲ ಇವ್ರ ದುಡ್ಡುಗಳು ಅಲ್ವಾ. ಇವತ್ತಿನ ಪರಿಸ್ಥಿತಿ ಈ ರೀತಿ ಇದೆ. ಆದ್ರೆ ಲಾಕ್ಡೌನ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಔಷಧಿ ಕಂಡಿಡಿಲಿ, ಡಾಕ್ಟರ್ಗಳು ವಿಫಲವಾಗಿದ್ದಾರೆ. ಫಸ್ಟ್ ಔಷಧಿ ಕಂಡಿಡಿದು ಇವ್ರನ್ನೆಲ್ಲ ಇವಾಗ ಚೇತರಿಸ್ಕೊಂತಾ ಇದಾರೆ. ಒಂದ್ 200 ರೂಪಾಯಿ ಬಂದ್ರೆ ಇವ್ರು ಊಟಕ್ಕಾಗುತ್ತೆ. ಫಸ್ಟ್ ಆ ಔಷಧಿನ ಕಂಡಿಡಿಯೋ ಅಂತ ಕಡೆ ಗಮನ ಕೊಡಿ, ಮತ್ತೆ ಅದನ್ನ ಸರಿ ಈ ಜನರನ್ನ ಚೇತರಿಸ್ಕೊಳ್ಳೋ ಅಂತ ದಾರಿ ಬರಬೇಕು. ಆ ರೀತಿ ನೀವು ಏನನ್ನ ವ್ಯವಸ್ಥೆಗಳು ಮಾಡಿ. ಲಾಕ್ಡೌನ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಕ್ಯಾಮರಾಮನ್ ಪವನ್ ಕುಮಾರ್ ಜೊತೆ ಥಾಮಸ್ ನ್ಯೂಸ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀವಿ.